powerful people make places powerful. ಹಲೋ ನಮಸ್ಕಾರ ವೀಕ್ಷಕರೇ, ಉದಯವಾಣಿಯಲ್ಲಿ ನಿಮಗೆ ಸ್ವಾಗತ. ಏಪ್ರಿಲ್ 14ನೇ ತಾರೀಕಿಗೆ KGF ಚಾಪ್ಟರ್ 2 ಸಿನಿಮಾ ಬಿಡುಗಡೆ ಆಯಿತು. ಇವತ್ತಿಗೆ 5 ದಿನ ಆಗಿದೆ. ಎಲ್ಲೆಲ್ಲೂ KGF ನ ಹವಾನೆ ಈಗ ಎದ್ದೇಳ್ತಾ ಇದೆ. 5 ದಿನ ಆದರೂ ಇದು ಕಡಿಮೆ ಆಗ್ತಾ ಇಲ್ಲ, ದಿನದಿಂದ ದಿನಕ್ಕೆ ಇದು ಹೆಚ್ಚೆ ಆಗ್ತಾ ಇದೆ. ನಾವು ಇವತ್ತು KGF ಚಾಪ್ಟರ್ 2 ಸಿನಿಮಾವನ್ನು ಬರೀ ಸಿನಿಮಾ ಆಗಿ ನೋಡ್ತಾ ಇಲ್ಲ, ಅದರಲ್ಲೂ ವಿಶೇಷವಾಗಿ ಕನ್ನಡಿಗರು. ಯಾಕೆ ಅಂತಂದರೆ ನಮ್ಮೆಲ್ಲರಿಗೂ ನಮ್ಮ ಕನ್ನಡ ಸಿನಿಮಾ ಇದು ಶುರುವಾಗಿದ್ದು ಕನ್ನಡದಿಂದನೇ ಅಲ್ವಾ. ನೀವು ಪ್ರಶಾಂತ್ ನೀಲ್ ಅವರ ಮಾತುಗಳನ್ನು ಕೇಳಿದ್ರೆ ಸಿನಿಮಾದ ನಿರ್ದೇಶಕರು ಅವರು ಹೇಳ್ತಾರೆ, ನಾನು ಇದನ್ನು ಕನ್ನಡ ಸಿನಿಮಾ ಮಾಡೋದಕ್ಕೆ ಅಂತ ಹೊರಟಿದ್ದು. ಆದರೆ ಇದರ ಈ ಶೂಟಿಂಗ್ ಆಗ್ತಾ ಆಗ್ತಾ ಯಶ್ ಹೇಳಿದರು, ಇದು ಬರೀ ಕನ್ನಡಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಬೇಕು ಅಂತ. ಹಾಗಾಗಿ KGF ಚಾಪ್ಟರ್ 2 ಕನ್ನಡದಿಂದ ಆರಂಭವಾಗಿ 5 ಭಾಷೆಗಳಲ್ಲಿ ಈ ಸಿನಿಮಾ ಸಿದ್ಧವಾಗಿದೆ. ಅದು ಕನ್ನಡ, ಹಿಂದಿ, ತೆಲುಗು, ತಮಿಳ್ ಮತ್ತು ಮಲಯಾಳಂ. ಬಿಡುಗಡೆ ಆದಂಥ ಅಷ್ಟೂ ಭಾಷೆಗಳಲ್ಲಿ KGF ಧೂಳೆಬ್ಬಿಸ್ತಾ ಇದೆ, ಒಂದು ಹೊಸ ಹವಾನ ಸೃಷ್ಟಿ ಮಾಡಿದೆ, ಜೊತೆಗೆ ಹೊಸ ಹೊಸ ರೆಕಾರ್ಡ್ಸ್ಗಳನ್ನು ಮುರಿದು ಮತ್ತಷ್ಟು ಹೊಸ ರೆಕಾರ್ಡ್ಸ್ಗಳನ್ನು ಸೃಷ್ಟಿ ಮಾಡಿದೆ. ಬಿಡುಗಡೆ ಆಗಿ ಇವತ್ತು 5ನೇ ದಿನ. KGF ಚಿತ್ರ ಇದೆಯಲ್ಲ, ಇದು ರೆಕಾರ್ಡ್ಸ್ಗಳನ್ನು ಅಥವಾ ಹಣವನ್ನು ಕಲೆಕ್ಟ್ ಮಾಡಿರೋದು ನೋಡಿದರೆ ಹಬ್ಬ, ಒಂದು ಕನ್ನಡ ಚಿತ್ರರಂಗ ಇಷ್ಟೊಂದೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತಾ ಅಂತ ನೀವು ಖಂಡಿತ ಹುಬ್ಬೇರಿಸ್ತೀರಿ. ನಾವು ಮೊದಲು ಒಂದು ಕೆಲಸ ಮಾಡಬೇಕು. ಈಗ ಏನಂತಂದರೆ KGF ಚಾಪ್ಟರ್ 2ನಲ್ಲಿ ಅಂಥದ್ದೇನಿದೆ, ಹಾಗಾದರೆ ಜನ ಮುಗಿಬಿದ್ದು ಯಾಕೆ ಹೋಗ್ತಾ ಇದ್ದಾರೆ ಆ ಸಿನಿಮಾಗೆ, ನನಗೊಂದು ಟಿಕೆಟ್ ಬೇಕು, ದುಡ್ಡೆಷ್ಟಾದರೂ ಪರವಾಗಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ, ಇದೆಲ್ಲವನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಯಶ್ ಇಲ್ಲಿ ಒಂದು ದೊಡ್ಡ ಹೀರೋ ಆಗಿ ವಿಜೃಂಭಿಸಿದ್ದಾರೆ. ಅವರ ಸ್ವ್ಯಾಗ್ ಮತ್ತು ಅವರ ಆ್ಯಕ್ಟಿಂಗ್, ಅವರ ಅಭಿನಯದಲ್ಲಿನ ಪ್ರಬುದ್ಧತೆ KGF ಚಾಪ್ಟರ್ 2ನಲ್ಲಿ ಎದ್ದು ಕಾಣ್ತಾ ಇದೆ. ಸಂಜಯ್ ದತ್ನಂತಹ ಮತ್ತೊಬ್ಬ ದಿಗ್ಗಜ ನಟ KGF ಚಾಪ್ಟರ್ 2ನಲ್ಲಿ ನಟನೆ ಮಾಡಿರೋದು ಇಡೀ ಸಿನಿಮಾ ರಂಗದ ಪ್ರಿಯರಿಗಂತೂ ಒಂಥರ ಹಬ್ಬದ ಊಟ. ಅಷ್ಟಕ್ಕೂ ಈ KGF 2 ಇದೆಯಲ್ಲ ವೀಕ್ಷಕರೇ, ಇದು ಹೇಗಾಗಿದೆ ಅಂತಂದರೆ, ಸಾಮಾನ್ಯವಾಗಿ ಡಿಸೆಂಬರಿಂದ ಏಪ್ರಿಲ್ ಮೇವರೆಗೂ ಕೂಡ ಈ ಹಬ್ಬಗಳ ಸೀಸನ್, ಅಂದರೆ ಹಬ್ಬ, ಜಾತ್ರೆ ಇತ್ಯಾದಿ ಎಲ್ಲ ನಡೀತಾ ಇರುತ್ತೆ. ಈ ಹಬ್ಬ ಜಾತ್ರೆಗಳ ಸಾಲಿಗೆ ಈ KGF 2 ಸಿಕ್ಕಿದೆ. ಜನ ಆ ಥರ ಮುಗಿಬಿದ್ದು ಈ ಚಿತ್ರವನ್ನು ನೋಡೋದಕ್ಕೆ ಹೋಗ್ತಾ ಇದ್ದಾರೆ. ಸಂಜಯ್ ದತ್ ಅವರ ಕ್ಯಾರೆಕ್ಟರ್ ಇದೆಯಲ್ಲ ಅಧೀರ, ಅದು ಒಬ್ಬ ವಿಲನ್ ಹೇಗಿರಬೇಕು. ಅಷ್ಟಕ್ಕೂ ಸಂಜಯ್ ದತ್ ಅವ್ರನ್ನ ನೋಡಿದಾಗ ಅವರು ಒಂಥರ ಆತ ವಿಲನ್ ಕ್ಯಾರೆಕ್ಟ್ರು ಕಾಣ್ತಾರೆ. ನಾವು ಹಿಂದೆ ಅವರನ್ನ ಬೇರೆ ಬೇರೆ ಅವರ ಚಿತ್ರಗಳಿಗೆ ನಾವೆಲ್ಲರೂ ಅವರನ್ನ ಇಷ್ಟಪಟ್ಟಿದ್ವಿ, ಅದು ಖಳನಾಯಕ ಆಗಿರಬಹುದು ಅಥವಾ ಮುನಾಬಾ MBBS ಆಗಿರ್ಬೋದು ಅಥವಾ ವಾಸ್ತವ ಆಗಿರ್ಬೋದು ಅಥವಾ ಹಿಂದೆ ಒಬ್ಬ ರೊಮ್ಯಾಂಟಿಕ್ ಹೀರೋ ಕೂಡ ಆಗಿದ್ರು. ಆದರೆ ಕಾಲಕಾಲಕ್ಕೆ ಅವರು ಬದಲಾಗ್ತಾ ಬಂದಿದ್ದಾರೆ. ಇದರಲ್ಲಿ ಅಧೀರ ಕ್ಯಾರೆಕ್ಟರ್ ಒಂಥರ ಯಶ್ಗೆ ಅದೊಂಥರ ಆಪೋಸಿಟ್ ಸೈಡಲ್ಲಿ ಬಂದಾಗ ಅದು ಯಾವ ಥರ ಎದ್ದು ತೋರುತ್ತೆ ಅನ್ನೋದನ್ನು ನಾನು ಹೇಳಬಾರ್ದು, ಬಟ್ ನೀವು ಸಿನಿಮಾ ಹೋಗಿ ನೋಡಿದಾಗ ನಿಮಗೆ ಅದು ಅರ್ಥ ಆಗುತ್ತೆ. ಭುವನ್ ಗೌಡ ಅವರ ಸಿನಿಮಾಟೋಗ್ರಫಿ ಇಲ್ಲಿ ಯಾವ ಥರ ಕೆಲಸ ಮಾಡಿದೆ, ಒಂದೊಂದು ಇಂಚ್ ಟು ಇಂಚ್ ಆ ಫ್ರೇಮ್ಸ್ಗಳನ್ನು ಎಷ್ಟು ಪ್ಲ್ಯಾನ್ ಮಾಡಿರ್ಬೋದು ಅಂತ ಅನಿಸುತ್ತೆ. ಈಗ ಒಬ್ಬ ನಿರ್ದೇಶಕರಿಂದ ಹಿಡಿದು ಒಬ್ಬ ಸಿನಿಮಾಟೋಗ್ರಫರಿಂದ ಹಿಡಿದು ಮ್ಯೂಸಿಕ್ ಬಗ್ಗೆ ಆಮೇಲೆ ಬರೋಣ. ಸೊ ಇದೆಲ್ಲವೂ ಕೂಡ ಇಲ್ಲಿ ಎಷ್ಟು ಕೆಲಸ ಮಾಡಿದೆ, ಯಾವ ಥರದ ಕ್ರಿಯೇಟಿವಿಟಿ ಇವರಲ್ಲಿ ಮನೆ ಮಾಡಿದೆ, ನಮ್ಮ ಕನ್ನಡದವರು ಇವರೆಲ್ಲರೂ ಕೂಡ ಎಂಥ ಹೆಮ್ಮೆಯ ಟೆಕ್ನಿಷಿಯನ್ಸ್ಗಳು, ಎಂಥ ಹೆಮ್ಮೆಯ ಕಲಾವಿದರುಗಳು ಅಂತ ಈ ಸಿನಿಮಾ ನೋಡಿದಾಗ ನಿಮಗೆ ಅನುಭವಕ್ಕೆ ಬರ್ತದೆ. ಈ ಸಿನಿಮಾನ ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಸಾಕಷ್ಟಿದೆ ವೀಕ್ಷಕರೇ. ಅದರಲ್ಲಿ ಒಂದು ನಾವು ಗಮನಿಸಬೇಕು, ಈ ಚಿತ್ರಕ್ಕಾಗಿ 4 ವರ್ಷ ಚಿತ್ರತಂಡ ಸತತವಾಗಿ ಕೆಲಸ ಮಾಡಿದೆ. ಈಗ ತುಂಬ ಬ್ಯುಸಿ ಆಗಿರೋದು ಬೇರೆ, ಪ್ರೊಡಕ್ಟಿವ್ ಆಗೋದು ಬೇರೆ. ಈ ಚಿತ್ರತಂಡ ಹೇಗೆ ಕೆಲಸ ಮಾಡಿದೆ ಅಂತಂದರೆ ತುಂಬ ಬ್ಯುಸಿಯಾಗಿದ್ದುಕೊಂಡು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಿದೆ. ಒಬ್ಬ ಲೈಟ್ ಬಾಯಿಂದ ಹಿಡಿದು ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಕಾಸ್ಟ್ ತನಕನೂ ಕೂಡ ಈ ಚಿತ್ರಕ್ಕೆ ಅವರೆಲ್ಲ ಎಷ್ಟು ಶ್ರಮ ಪಟ್ಟಿದ್ದಾರೆ. ಸೊ ಇದು ಒಟ್ಟಾರೆ ಈ ಚಿತ್ರದ ಗೆಲುವು ಏನಿದೆ, ಇದರಿಂದ ಅತ್ಯುತ್ತಮವಾದಂತಹ ಡೈರೆಕ್ಟರ್, ಒಬ್ಬ ಅತ್ಯುತ್ತಮವಾದಂತಹ ಹೀರೋ, ಒಂದು ಅತ್ಯುತ್ತಮವಾದಂತಹ ಮೇಕಿಂಗ್, ಒಂದು ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಎಲ್ಲ ಸಿಕ್ಕಿದ್ದು ಮಾತ್ರ ಅಲ್ಲದೆ ಇವರೆಲ್ಲರೂ ಕೂಡ ಇವತ್ತು ಬರೀ ಯಂಗ್ಸ್ಟರ್ಸ್ಗೆ ಮಾತ್ರ ಅಲ್ಲ, ಒಟ್ಟು ಸಮಾಜಕ್ಕೆ ಒಂಥರಹದ ಇನ್ಸ್ಪಿರೇಷನ್ ಆಗಿ ಕಾಣ್ತಾ ಇದ್ದಾರೆ. ಯಾಕೆ ಅಂತಂದರೆ ಒಂದು ಹಠ ಕಟ್ಕೊಂಡು, ಒಂದು ಛಲ ಬಿಡದೆ, ಅದರ ಬೆನ್ನಿಗೆ ಬಿದ್ದು ಕೆಲಸ ಮಾಡಿ ಗೆಲ್ಲಲೇಬೇಕು. ನಮ್ಮ ಎದುರುಗಡೆ ಇರೋದು ಆಪ್ಷನ್ ಎ ಗೆಲುವು, ಆಪ್ಷನ್ ಬಿ ದೊಡ್ಡ ಗೆಲುವು. ಇದ್ರ ಹಿಂದೆ ಅವರು ಕೆಲಸ ಮಾಡಿದ್ದು ಇವತ್ತು ಎದ್ದು ಕಾಣ್ತಾ ಇದೆ. ಇನ್ನು ಚಿತ್ರದ ಸಂಗೀತದ ಬಗ್ಗೆ ನಾವು ಮಾತನಾಡೋದಾದರೆ ರವಿ ಬಸ್ರೂರ್ KGF 1 ಸಂಗೀತ ಮಾಡಬೇಕಾದ್ರೂ ಕೂಡ KGF 2 ಮಾಡಬೇಕಾದ್ರೂ ಕೂಡ ಎಷ್ಟು ಪೇಷನ್ಸ್ ಬೇಕು, ಎಷ್ಟು ಪ್ರೆಷರನ್ನು ಹ್ಯಾಂಡಲ್ ಮಾಡಿರ್ಬೋದು. ಅಬ್ಬಾ, ನನಗೆ ಯಾವ ಥರ ಮ್ಯೂಸಿಕ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಒಂದು ಸಣ್ಣ ಸೂಜಿ
ಒಂದು ಸಣ್ಣ ಸೂಜಿ ಮೇಲಿಂದ ಕೆಳಗಡೆ ಬಿದ್ದರೆ ಯಾವ ಸೌಂಡ್ ಮಾಡುತ್ತೋ ಅದು 10 ಪಟ್ಟು ದೊಡ್ಡದಾಗಿ ಅಷ್ಟೇ ಅಬ್ಬರವಾಗಿ ಓ ಇದು ಸೂಜಿ ಬಿದ್ದಿದ್ದೇ ಶಬ್ದ ಅಂತ ಅನಿಸ್ಬೇಕು ಆದರೆ 10 ಪಟ್ಟು ದೊಡ್ಡದಾಗಿ ತೋರಿಸ್ಬೇಕು ಆ ಥರ ಕೆಲಸ ಮಾಡಬೇಕು ಆ ಥರ ಮ್ಯೂಸಿಕ್ ಮಾಡಬೇಕು ಅಂತ ಒಂದು ಕಡೆಯಲ್ಲಿ ಅವ್ರು ಹೇಳ್ಕೊಂಡಿದ್ರು ಅದನ್ನು ಮತ್ತೆ ರವಿ ಬಸರೂರ್ ತಮ್ಮ ಸಂಗೀತದ ಮೂಲಕ ಸಾಬೀತುಪಡಿಸಿದ್ದಾರೆ ತಮ್ಮ ಊರಿನ ಅಂದರೆ ಬಸರೂರ್ ಅನ್ನುವಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಇದ್ದುಕೊಂಡು ಸುತ್ತಮುತ್ತಲಿನ ತನ್ನ ಊರಿನ ಸುತ್ತಮುತ್ತಲಿನ ಪ್ರತಿಭೆಗಳಿಗೆ ಈ ಚಿತ್ರದಲ್ಲಿ ಹಾಡುವಂಥ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರೋದು ಅವರ ಮತ್ತೊಂದು ಸಾಧನೆ ಅಂತ ಹೇಳಿದರೆ ಖಂಡಿತ ತಪ್ಪಲ್ಲ ಕೇವಲ 5 ದಿನದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಹಣ ಬಾಚಿಕೊಂಡಿದೆ ಅಂತ ನೋಡೋದಾದರೆ 5 ದಿನದಲ್ಲಿ 200 ಕೋಟಿ ದಾಟಿರೋ ಸಿನಿಮಾ ಇದಾಗಿದೆ ಈ ಚಿತ್ರವನ್ನು 6,500ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡಲಾಗಿತ್ತು ಮೊದಲನೇ ದಿನವೇ 170 ಕೋಟಿ ರೂಪಾಯಿಯನ್ನು ಬಾಚಿಕೊಂಡಿದೆ ಆರಂಭದ 3 ದಿನಗಳಲ್ಲಿ ಇಂಡಿಯನ್ ಬಾಕ್ಸ್ ಆಫೀಸ್ ಮತ್ತು ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ನಲ್ಲಿ 450+ ಕೋಟಿ ರೂಪಾಯಿ ದಾಟಿದೆ 4ನೇ ದಿನವೇ 50 ಕೋಟಿ ರೂಪಾಯಿಗಿಂತನೂ ಹೆಚ್ಚು ಈ ಚಿತ್ರ ಬಾಚಿಕೊಂಡಿದೆ ಅಮೆರಿಕಾದಲ್ಲಿ 3 ಮಿಲಿಯನ್ ದಾಟಿದೆ KGF 2 ಮೊದಲ ವೀಕೆಂಡ್ನಲ್ಲಿ ಅಂತಂದರೆ ಸುಮಾರು 7 ದಿನದಲ್ಲಿ 500 ಕೋಟಿ ರೂಪಾಯಿ ದಾಟೋ ಸಾಧ್ಯತೆ ಇದೆ ಒಟ್ಟಾರೆ ಹೇಳೋದಾದರೆ ಮೊದಲನೇ ದಿನ 53.95 ಕೋಟಿ ಎರಡನೇ ದಿನ 46.79 ಕೋಟಿ ಮೂರನೇ ದಿನ 42.90 ಕೋಟಿ ಒಟ್ಟಾಗಿ 143.64 ಕೋಟಿ ರೂಪಾಯಿಯಷ್ಟು ಈ ಸಿನಿಮಾ ಬಾಚಿಕೊಂಡಿದೆ ಮೊದಲ ದಿನದಲ್ಲಿ ಇಷ್ಟೊಂದು ಹಣವನ್ನು ಬಾಚಿಕೊಂಡಿರುವಂತಹ ಮೊತ್ತ ಮೊದಲ ಹಿಂದಿ ಚಿತ್ರ KGF 2 ಆಗಿದೆ ಈ ಸಿನಿಮಾದ ಅಬ್ಬರ ಮತ್ತು ಯಶಸ್ಸನ್ನು ಕಂಡಂತಹ ಬಾಲಿವುಡ್ನ ಹೆಸರಾಂತ ನಟಿ ಕಂಗನಾ ರನೌತ್ ಅವರು ನಿನ್ನೆ ಒಂದು ಯಶ್ ಕುರಿತಾಗಿ ಟ್ವೀಟ್ನ ಮಾಡ್ತಾರೆ ಆ ಟ್ವೀಟಲ್ಲಿ ಏನು ಬರ್ಕೊಂಡಿದ್ದಾರೆ ಅಂತಂದರೆ ಯಶ್ ಇಸ್ ದ ಆಂಗ್ರಿ ಯಂಗ್ ಮ್ಯಾನ್ ಇಂಡಿಯಾ ವಾಸ್ ಮಿಸ್ಸಿಂಗ್ ಸಿನ್ಸ್ ಮೆನಿ ಡಿಕೇಡ್ಸ್ ಹಿ ಫಿಲ್ಸ್ ದಟ್ ವಾಯ್ಡ್ ವಿಚ್ ಮಿಸ್ಟರ್ ಅಮಿತಾಬ್ ಬಚ್ಚನ್ ಜಿ ಲೆಫ್ಟ್ ಸಿನ್ಸ್ 70s ವಂಡರ್ಫುಲ್ ಇನ್ ದಿ 1970s ಆ್ಯಂಡ್ 1980s ಅಮಿತಾಬ್ ಹ್ಯಾಡ್ ಅರ್ನ್ ದ ಟೈಟಲ್ ಆಫ್ ಆಂಗ್ರಿ ಯಂಗ್ ಮ್ಯಾನ್ ವಿತ್ ಫಿಲ್ಮ್ಸ್ ಸಚ್ ಆಸ್ ಡಾನ್ ದೀವಾರ್ ಶಕ್ತಿ ಆ್ಯಂಡ್ ಅಗ್ನಿಪಥ್ ಸೌತ್ ಸೂಪರ್ ಸ್ಟಾರ್ಸ್ ಆರ್ ಗ್ರೌಂಡೆಡ್ ಆ್ಯಂಡ್ ಡೀಪ್ಲಿ ರೂಟೆಡ್ ಇನ್ ದೇರ್ ಕಲ್ಚರ್ ಅಪಾರ್ಟ್ ಫ್ರಮ್ ದೇರ್ ಟ್ಯಾಲೆಂಟ್ ಆ್ಯಂಡ್ ಹಾರ್ಡ್ ವರ್ಕ್ ದೇರ್ ಆಥೆಂಟಿಸಿಟಿ ಈಸ್ ವಾಟ್ ಸ್ಟ್ರೈಕಿಂಗ್ ದ ಕಾರ್ಡ್ ವಿತ್ ಆಡಿಯನ್ಸ್ ಕೋವಿಡ್ ಕಾರಣದಿಂದಾಗಿ ಸಿನಿಮಾ ರಂಗಕ್ಕೆ ಬಹಳ ದೊಡ್ಡ ಮಟ್ಟದ ಹೊಡೆತ ಬಿದ್ದಿತ್ತು ಆದರೆ ಈ KGF 2 ಚಿತ್ರದ ಇಂಥ ಒಂದು ಭರ್ಜರಿ ಯಶಸ್ಸಿದೆಯಲ್ಲ ಹೊಸ ಭರವಸೆಯನ್ನು ಮೂಡಿಸಿದೆ ಹೊಸ ಹೊಸ ನಿರ್ಮಾಪಕರು ನಿರ್ದೇಶಕರು ಸಿನಿಮಾ ನಟರು ನಟಿಯರು ಎಲ್ಲದಕ್ಕಿಂತ ಹೆಚ್ಚಾಗಿ ಟೆಕ್ನಿಷಿಯನ್ಸ್ಗಳಿಗೆ ಇಲ್ಲ ಚಿತ್ರರಂಗದಲ್ಲಿ ನಮಗೆ ಭವಿಷ್ಯ ಖಂಡಿತ ಇದೆ ಅಂತ ಅನಿಸೋದಕ್ಕೆ ಆರಂಭ ಆಗಿದೆ KGF 2 ಚಿತ್ರ ಕೇವಲ ಒಂದು ಸಿನಿಮಾ ಆಗಿರದೆ ಒಂದು ದೊಡ್ಡ ಇಮೋಷನ್ ಇವತ್ತು ಕನ್ನಡಿಗರ ಮಟ್ಟಿಗಂತೂ ಖಂಡಿತ ಆಗಿದೆ ಅದರ ಜೊತೆಗೆ ಬಿಡುಗಡೆಗೆ ತಯಾರಾಗಿ ನಿಂತಿರುವಂತಹ ಸಿನಿಮಾಗಳಿಗೆ ಒಂದು ದೊಡ್ಡ ಹೋಪ್ ಮತ್ತು ಇನ್ಸ್ಪಿರೇಷನ್ ಕೂಡ ಆಗಿದೆ ಅಂತ ಹೇಳಿದರೆ ಖಂಡಿತ ತಪ್ಪಿಲ್ಲ ನೀವು ಇನ್ನೂ ಈ ಸಿನಿಮಾವನ್ನು ನೋಡಿಲ್ಲ ಅಂತಾದರೆ ಖಂಡಿತವಾಗಿಯೂ ಇನ್ ಅಡ್ವಾನ್ಸ್ ಟಿಕೆಟ್ ಬುಕ್ ಮಾಡಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ ಪೈರಸಿ ಯಾರು ಮಾಡಬೇಡಿ ನಮ್ಮ ಚಿತ್ರರಂಗವನ್ನು ಬೆಳೆಸಬೇಕಾದವರು ನಾವೇ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ನಮಸ್ಕಾರ